ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಗೆಲುವಿನ ದಾಖಲೆಯನ್ನ ಮುಂದುವರಿಸಿದ್ದು ಸೋಲಿಲ್ಲದ ಸರ್ದಾರನಾಗಿತ್ತು. ಭಾರತದ ಗೆಲುವು ಸಾಧಿಸುತ್ತಿದ್ದಂತೆ ಭಾರತದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇನ್ನು ಪಾಕ್ನಲ್ಲಿ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಅದ್ಭುತವಾದಂತಹ ಗೆಲುವು ಸಾಧಿಸುತ್ತಿದ್ದಂತೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಭಾರತದ ಜಯಕ್ಕೆ ಟ್ವೀಟ್ ಮಾಡಿ ಹಲವರು ಅಭಿನಂದಿಸಿದ್ದಾರೆ. ನೋಡ್ತಾ ಇದ್ದೀರಾ ಯಾರೆಲ್ಲ ಟ್ವೀಟ್ ನಲ್ಲಿ ವಿಶ್ ಮಾಡಿದ್ದಾರೆ ಅಂತ. ಅಮಿತ್ ಶಾ ಅವರು ವಿಶ್ ಮಾಡಿರುವಂತದ್ದು, ಕೇಂದ್ರ ಗೃಹ ಸಚಿವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಇಲ್ಲಿ ಭಾರತ ತಂಡದ ಜಯಭೇರಿಗೆ ವಿಶ್ ಅನ್ನ ಮಾಡಿರುವಂತದ್ದು. ಇದು ಮತ್ತೊಂದು ಸ್ಟ್ರೈಕ್ ಅಂತ ಅವರು ಇಲ್ಲಿ ಮಾತನಾಡಿದ್ದಾರೆ. ಯಾಕೆಂದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಬಳಿಕ ಈಗ ಭಾರತ ಕ್ರಿಕೆಟ್ ನಲ್ಲೂ ಕೂಡ ಸ್ಟ್ರೈಕ್ ಮಾಡಿದೆ ಅಂತ. ಮತ್ತೊಂದ್ ಕಡೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಒಗ್ಗಟ್ಟಿನ ಹೋರಾಟ ಅಂತ ಬಣ್ಣಿಸಿದ್ದಾರೆ ಈ ಒಂದು ಗೆಲುವನ್ನ. ಸಚಿನ್ ತೆಂಡೂಲ್ಕರ್ ಲೆಜೆಂಡ್ ಬ್ಯಾಟ್ಸ್ಮನ್. ಇನ್ನು ಮಮತಾ ಬ್ಯಾನರ್ಜಿ ಕೂಡ ವಿಶ್ ಮಾಡಿರುವಂತದ್ದು, ಯಾವಾಗಲೂ ಕೂಡ ಇದೇ ರೀತಿ ಗೆಲ್ತಾನೆ ಇರಿ ಅಂತ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ ಸಿಎಂ, ಟ್ವೀಟ್ ಅನ್ನ ಮಾಡಿರುವಂತದ್ದು. ಹಾಗೆ ವೀರೇಂದ್ರ ಸೆಹ್ವಾಗ್ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ಅವರು ಕೂಡ ವಿಶ್ ಮಾಡಿದ್ದಾರೆ, ಆಟ ಅದ್ಭುತವಾಗಿತ್ತು ಅಂತ ಅವರು ಕೂಡ ಬಣ್ಣಿಸಿರುವಂತದ್ದು. ಇನ್ನು ನಿತೀಶ್ ಗಡ್ಕರಿ ಅವರು ಕೂಡ ವಿಶ್ ಮಾಡಿದ್ದಾರೆ, ಕೇಂದ್ರ ಸಾರಿಗೆ ಸಚಿವರು, ಭಾರತದ ಜಯಕ್ಕೆ ಶುಭಾಶಯಗಳು ಅಂತ ಅವರು ವಿಶ್ ಮಾಡಿರುವಂತದ್ದು. ಇನ್ನು ಸುಷ್ಮಾ ಸ್ವರಾಜ್ ಮಾಜಿ ವಿದೇಶಾಂಗ ಸಚಿವರು, ಇವರು ಕೂಡ ವಿಶ್ ಮಾಡಿರುವಂತದ್ದು ಟ್ವಿಟರ್ ನಲ್ಲಿ. ಇಲ್ಲಿ ಪ್ರಮುಖವಾಗಿ ಭಾರತ ತಂಡಕ್ಕೆ ಈ ರೀತಿಯಾಗಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಇವತ್ತಿನ ರಾತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್, ಈಗ ಚಮತ್ಕಾರಿ ಬಾಬಾ ಸತ್ಯ ಮಿಥ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.